ನಾನಿವತ್ತು ನನ್ನ ಫ್ರೆಂಡ್ ಅವ್ರ ಫಾರ್ಮ್ ಹೌಸ್ ಬಂದಿದ್ದೀನಿ. ನಾವು ಎಲ್ಲಿದ್ದೀವಿ? ಚನ್ನರಾಯಪಟ್ಟಣದಲ್ಲಿ. ಚನ್ನರಾಯಪಟ್ಟಣದಲ್ಲಿ ಇದೀವಿ ನಾವು. ಹೌದು, ಚೆನ್ನಾಗಾಯ್ತಾ? ನೀವೇ ಆಡಿಯೋ. ಒಂದಷ್ಟು ಹಸುಗಳನ್ನ ಸಾಕಿದ್ದಾರೆ, ನೀವು ನೋಡ್ಬೋದು. ಇವತ್ತು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಮುನೇಶ್ವರ ಹಬ್ಬ ಅಂದ್ರೆ ನಮ್ ಕಡೆ ಎಲ್ಲ ಮುನೇಶ್ವರ ಪರ ಅಂತಾನು ಹೇಳ್ತಾರೆ. ವುಮೆನ್ ಆರ್ಮಿ ಇವರು, ಒನ್ ಅಂಡ್ ಓನ್ಲಿ. ಲೈಕ್ ಹಸುಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಈ ಒಂದು ತೋಟಗಳ ಎಲ್ಲಾನು ಇವರೇ ನೋಡ್ಕೊಳ್ಳೋದು. ಇಷ್ಟೇ ಅಲ್ಲ, ಇವ್ರದ್ದು ಇನ್ನೂ ಒಂದು ತೋಟ ಇದೆ. ಸೊ ಎಲ್ಲ ಮೇಂಟೈನ್ ಇವರೇ ಮಾಡೋದು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕವಿಶ್ರೀಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿದ್ದೀನಿ, ಯಾಕೆ ಹಿಂಗೆ ರೆಡಿ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನಿವತ್ತು ನನ್ನ ಫ್ರೆಂಡ್ ಅವ್ರ ಫಾರ್ಮ್ ಹೌಸಿಗೆ ಬಂದಿದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪದ್ದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ್ಯಂಡ್ ಶ್ರೇಯಸ್, ಅವ್ರ ಫಾರ್ಮ್ ಹೌಸ್ ಇದು. ಇಲ್ಲಿಗೆ ನಾನು ಒಬ್ಳೆ ಬಂದಿಲ್ಲ, ವಿತ್ ಫ್ಯಾಮಿಲಿ, ನಾನು, ಅಣ್ಣ, ಅತ್ತಿ ಎಲ್ಲರೂ ಬಂದಿದ್ದೀವಿ. ಸೊ ಖುಷಿ ಆಗ್ತಿದೆ. ಇವತ್ತು ಇಲ್ಲಿ ಮೊನ್ನೆ ಲೈಕ್ ಒಂದು ಹಬ್ಬ ಅನ್ನೋದು ನಮಗೆ ಗೊತ್ತಿರಲಿಲ್ಲ, ಅಂದರೆ ಅನ್ಪ್ಲ್ಯಾನ್ಡ್ ಈ ಒಂದು ಬ್ಲಾಗ್ ಮಾಡೋದು ಕೂಡ. ಸೊ ಹಬ್ಬ ಇದೆಲ್ಲ ಹೆಂಗೂ ಮಾಡೋಣ, ಚೆನ್ನಾಗಿರತ್ತೆ ಅಂತ ಈ ಒಂದು ಬ್ಲಾಗ್ನ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಇವತ್ತು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಮುನೇಶ್ವರ ಹಬ್ಬ ಅಂದರೆ ನಮ್ಮ ಕಡೆ ಎಲ್ಲ ಮುನೇಶ್ವರ ಪರ ಅಂತಲೂ ಹೇಳ್ತಾರೆ. ಸೊ ಅದನ್ನು ಮಾಡ್ತಿದ್ದಾರೆ, ನಾವು ಇಲ್ಲಿದ್ದೀವಿ. ಅದು ಹೇಗೆ ಮಾಡ್ತಾರೆ, ಐ ಮೀನ್ ನನಗೆ ಗೊತ್ತು ಹೇಗೆ ಮಾಡ್ತಾರೆ ಅಂದರೆ, ನಮ್ಮೂರಲ್ಲೂ ನಾವು ಮಾಡಿದ್ದೀವಿ. ಬಟ್ ಇಲ್ಲಿ ಇವಾಗ ನಿಮಗೆ ಅದನ್ನು ತೋರಿಸ್ಕೊಡ್ಬೇಕು ಅಂದ್ಬಿಟ್ಟು ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡಿದೆ ನೋಡಿ ಪೂರ್ತಿ. ಸೊ ನಿಮಗೆ ಇಷ್ಟ ಆಗತ್ತೆ. ಹಬ್ಬದಲ್ಲಿ ಈ ಥರ ಸುಣ್ಣ ಹೊಡೆದು ಕೆಂಪು ಮಣ್ಣು ಎಲ್ಲ ಮರಗಳಿಗೂ ಹೊಡೆದು ತೋಟದಲ್ಲಿರೋ ಎಲ್ಲ ಮರಗಳಿಗೂ ಹೊಡಿತಾರೆ. ಸೊ ಇದರಿಂದಾನೇ ಒಂದು ಹಬ್ಬ ಮಾಡ್ತಿದ್ದೀವಿ ಅನ್ನೋ ಸೂಚನೆ ಅಂತಲೇ ಹೇಳ್ಬೋದು. ಖುಷಿಯಿಂದ ಎಲ್ಲ ತೆಂಗಿನ ಮರಕ್ಕೂ ಪೇಂಟ್ ಹೊಡೆದು ಆಮೇಲೆ ತೋಟದಲ್ಲೇ ಹಬ್ಬ ಮಾಡೋದು. ಅವರು ಒಂದಷ್ಟು ಹಸುಗಳನ್ನ ಸಾಕಿದ್ದಾರೆ, ನೀವು ನೋಡ್ಬೋದು. ತುಂಬಾ ಹಸುಗಳಿದೆ ಇಲ್ಲಿ, ಅರೌಂಡ್ ಒಂದು 30-30 ಮೇಲೆ ಇರಬಹುದು. ಹಾಲು ಕೊಡೋ ಅಂತದ್ದು ಒಂದು 25 ಹಸುಗಳಿದೆ. ಇನ್ನೊಂದಷ್ಟು ಫಲ ಆಗಿರೋದಿದೆ, ಇಲ್ಲ ಇದೆ ನೋಡಿ ನೀವು. ಇದೇ ರೀತಿ ಇರುತ್ತೆ, ಹಾಲು ಕೊಡೋವಾಗ ಒಂದು ಕಡೆ ಕರ್ಕೊಂಡಿರ್ತಾರೆ, ಕತ್ತಾಕ್ತಾರೆ. ಈಗ ಆರಾಮಾಗಿ ಬಿಟ್ಟಿರ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ. ಹೀಗೆ ಖುಷಿ ಆಗತ್ತಲ್ವಾ ನೋಡೋದಕ್ಕೆ? ನನಗಂತೂ ತುಂಬ ಖುಷಿ ಆಗುತ್ತೆ. ಹಸುಗಳು ಪ್ರಾಣಿ, ಏನು ಪ್ರಾಣಿ ಪ್ರಿಯರಿಗೆ ತುಂಬಾನೇ ಇಷ್ಟ. ಪ್ರಾಣಿ ಪ್ರಿಯರು ಅಂತ ಹೇಳೋದಕ್ಕಿಂತ ರೈತರಿಗೆ ತುಂಬ ಇಷ್ಟ.
ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಪ್ರೀತಿ ಅಣ್ಣ, ನನ್ನ ಮುದ್ದಿನ ಅಣ್ಣ ನನ್ನ ಜೊತೆ ಇದ್ದಾರೆ. ಅಣ್ಣ, ನಾವು ಎಲ್ಲ ಒಟ್ಟಿಗೆ ಇದ್ದೀವಿ ಇವತ್ತು. ನಿಮಗೇನು ಅನಿಸಿದೆ ಈ ರೀತಿ ಮುನಿಯಪ್ಪ ನಬ್ಬಗ್ ಬಂದಿರೋದನ್ನು? ಮೊದಲನೇದಾಗಿ ನನಗೆ ಶ್ರೇಯಸ್ ಅವರಾಗಲಿ ಪದ್ಮಮ್ಮ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಜೈರಾಮ್ ಸರ್ಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿಟಿಯಲ್ಲಿ ನಾವು ಈ ಥರದ್ದೆಲ್ಲ ಮಾಡಲ್ಲ. ಇದೊಂದು ತೋಟಕ್ಕೆ ಈ ಥರ ಮುನೇಶ್ವರನ್ಗೆ ನಾವು ಒಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಸೊ ನನಗೆ ಫಸ್ಟ್ ಟೈಮ್ ಇಲ್ಲಿಗೆ ಈ ಒಂದು ಪೂಜೆ ಕರೆದಿದ್ದೀನಿ. ನನ್ನ ಫಸ್ಟ್ ಟೈಮ್ ನಾನು ಬೇರೆಲ್ಲ ಬೇರೆ ತೋಟಕ್ಕೆಲ್ಲ ನಾನು ಹೋಗಿದ್ದೀನಿ. ಅಂದರೆ ಈ ತೋಟಕ್ಕೆ ನಾನು ಅಂದರೆ ಆ ಒಂದು ಸಂಪ್ರದಾಯ ಆಗ್ಲಿಂದನೂ ನಡ್ಕೊಂಬಂದಿದೆ. ಮುನೇಶ್ವರನ್ಗೆ ನಾವು ಈ ಥರದ್ದೆಲ್ಲ ಒಂದು ಪೂಜೆ ಮಾಡಿದ್ರೆ ಅವರು ಶಾಂತಿ ಆಗ್ತಾರೆ, ಆಮೇಲೆ ಕಾಪಾಡ್ತಾರೆ, ಈ ತೋಟನ ಕಾಪಾಡ್ತಾರೆ ಅನ್ನೋದು ನಂಬಿಕೆ ಅವತ್ತಿಂದ. ಅಂದರೆ ಈಗ ಏನು ಹೇಳಕ್ ಬರ್ತಿದ್ದೀನಿ ಅಂದರೆ ಮೈಕ್ ಇಲ್ಲ ನಮ್ಮ ಹತ್ರ ಮಾತಾಡೋಕ್ಕೆ, ಆದ್ರೂ ಎಷ್ಟು ಪ್ರಶಾಂತವಾಗಿದೆ ಈ ಒಂದು ಬರೀ ಹಸುಗಳು ಅಲ್ಲಿ ಸೌಂಡ್ ಮಾಡ್ತಿರೋದು, ಒಂದಿಷ್ಟು ಪಕ್ಷಿ, ಆಮೇಲೆ ಈ ಒಂದು ಆ ಮಣ್ಣಿನ ಒಂದು ವಾಸನೆ ಏನಿದೆ ಗೊತ್ತಾ, ಅದು ಎಷ್ಟು ಚೆನ್ನಾಗಿದೆ. ನಮಗೆ ಸಿಟಿಯಲ್ಲಿ ಈ ಥರ ಬರೀ 4 ಗೋಡೆ ಮಧ್ಯೆ ಕೆಲಸ ಅದು ಇದು ಅಂತ ಬಂದಾಗ ಒಂದಿನದ ಪ್ಲಾನು ಬಂದು ಹೋಗೋದು. 5 ದಿನ ಆಯ್ತು, 5ನೇ ದಿನ ಅಲ್ಲ ಇವತ್ತು 5ನೇ ದಿನ ಇವತ್ತು. ಅಷ್ಟು ಇಷ್ಟ ನಮಗೆ, ಸ್ಪೆಷಲಿ ಅಣ್ಣಂಗೆ ತುಂಬ ಇಷ್ಟ ಈ ಥರ ಒಂದು ವೆದರಲ್ಲಿ ಈ ಥರ ಹಳ್ಳಿ ವಾತಾವರಣದಲ್ಲಿ ಇರೋದಕ್ಕೆ. ಅವರಿಗೂ ನನಗೂ ಇಷ್ಟ ಆ್ಯಕ್ಚುಲಿ ಆ ಸಗಣಿ ವಾಸನೆ ಆಗಿರ್ಬೋದು, ಹಸು ಆ ಒಂದು ಸ್ಮೆಲ್ ಬರುತ್ತಲ್ಲ, ಅದು ಏನೋ ಒಂಥರ ಏನೋ ನಮ್ಮ ನೆಲದಲ್ಲಿ ಇದ್ದೀವಿ ಅನ್ನೋ ಒಂಥರ ಫೀಲ್ ಕೊಡುತ್ತೆ, ಅದು ನಮ್ಮ ಮನೇಲಿ ಇದ್ದೀವಿ ಅನ್ನೋ ಫೀಲು. ಸೊ ಖುಷಿ ಆಯಿತು. ಅಣ್ಣ ಅವರು ಇನ್ನೊಂದು, ನಾವು ಎಲ್ಲಿದ್ದೀವಿ? ಚನ್ನರಾಯಪಟ್ಟಣದಲ್ಲಿ ಇದ್ದೀವಿ ನಾವು. ಅವರು ಬೆಂಗಳೂರಿಂದ ಆಲ್ಮೋಸ್ಟ್ 200 ಕಿಲೋಮೀಟರ್ ಎರಡ್ ಅವರ್ ಜರ್ನಿ ನಾವು ಕಿಲೋಮೀಟರ್ ಎಲ್ಲ ಲೆಕ್ಕ ಹಾಕಿಲ್ಲ, 2 ಅವರ್ ಜರ್ನಿ. ತುಂಬಾ ಖುಷಿ ಆಗ್ತಿದೆ. ಅಂಡ್ ನನ್ನ ಲಾಗ್ ಅಲ್ಲಿ ಅಣ್ಣ ಅವರು ಮಾತಾಡಿದ್ದು ಇನ್ನು ನಂಗೆ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಹೌದು, ಮೊದಲನೇ ಸಲ ಮಾತಾಡ್ತಿರೋದು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳಿದ್ರೆ ಅಷ್ಟೇ ಡಿಲೀಟ್ ಮಾಡಿಸ್ಬಿಡ್ತೀನಿ ಎಲ್ಲ. ಕರ್ನಾಟಕದ ಜನತೆಗೆ ಕೇಳ್ಕೊಳ್ಳೋದು, ಸ್ವಲ್ಪ ಕಷ್ಟಪಡ್ತಿದ್ದಾಳೆ ಇವಳು. ಅಂದ್ರೆ ಕಷ್ಟಪಡ್ತಿದ್ದಾಳೆ ಅಂದ್ರೆ ಪ್ರತಿ ಎಲ್ಲರೂ ಕಷ್ಟಪಡೋರು. ಅಂದ್ರೆ ಪ್ರತಿ ಒಬ್ರು ಹೆಸರು ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕು ಅಂದ್ರೆ ಕಷ್ಟಪಡ್ಲೇಬೇಕು, ಯಾವುದು ಅಷ್ಟು ಸುಲಭವಾಗಿ ಸಿಗಲ್ಲ. ಈ ಬ್ಲಾಗ್ ನ ಫಾಲೋ ಮಾಡಿ ಕವೇಶ್ರೀ ಗೌಡ್ರನ್ನ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಜೈ ಕರ್ನಾಟಕ, ಧನ್ಯವಾದಗಳು. ಓಕೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಪ್ರೀತಿಯ ಮುದ್ದಿನ ಅತ್ತಿಗೆ ಇದ್ದಾರೆ. ಇದು 2ನೇ ವ್ಲಾಗ್ ನಾವಿಬ್ರು ಒಟ್ಟಿಗೆ ಕಾಣಿಸ್ಕೊತಾ ಇರೋ. ಹೌದು. ಸೊ ಈ ಒಂದು ನಮ್ ಜಿಮ್ ವಿಡಿಯೋ ಕ್ಯಾಂಡಿ, ನಿಮ್ಮೆಲ್ರಿಗೂ ಗೊತ್ತು ನಾನು ಇನ್ಸ್ಟಾಲ್ ಎಲ್ಲ ಹಾಕ್ತಾ ಇರ್ತೀನಿ, ನೋಡಿರ್ತೀರಾ ನೀವು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ. ಕ್ಯಾಂಡಿನ ಇವನು ನಮ್ಮ ಫ್ಯಾಮಿಲಿ ಮೆಂಬರು. ಕ್ಯಾಂಡಿ ಹಾಯ್ ಹೇಳು ಎಲ್ರಿಗೂ. ಹಲೋ ಅಂತ ಹೇಳು. ಅದಕ್ಕೆ ನಿಮ್ಗೆ ಹೆಂಗ್ ಫೀಲ್ ಆಗ್ತಿದೆ ಈ ಒಂದು ಹಬ್ಬಕ್ಕೆ? ಬಂದ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಈ ತರ ಒಂದು ಹಬ್ಬ ಮಾಡ್ತಾ ಇದ್ದಾರೆ ಅನ್ನೋದೇ ನನ್ಗೆ ಆಕ್ಚುಲಿ ಗೊತ್ತಿಲ್ಲ. ಮಾಡ್ತಾರೆ ಈ ಥರ ಒಂದು ಮುನೀಶ್ವರದ್ದು ಪೂಜೆ ಮಾಡ್ತಾರೆ ಅಂದರೆ ಒಂದು ಹೊಸ ವಿಷಯ. ಹೌದು, ಗೊತ್ತಾಯಿತು ನನಗೆ. ತುಂಬ ಖುಷಿ ಆಗ್ತಿದೆ ಅಂದರೆ ಈ ಥರ ಒಂದು ಹಳ್ಳಿ ವಾತಾವರಣದಲ್ಲಿ ಒಂದು ಹಬ್ಬ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಸಿಟಿಲಿ ಇರೋರು ಎಲ್ಲರ ಬಂದು ಸೇರ್ತಾರೆ ಈ ಒಂದು ಹಬ್ಬಕ್ಕೆ. ಎಲ್ಲ ಯಾರ್ಯಾರು ತೋಟ ಇಟ್ಕೊಂಡಿದ್ದಾರೋ ಅವರೆಲ್ಲ ಕಂಪಲ್ಸರಿ ವರ್ಷಕ್ಕೊಂದ್ಸಲ ಈ ಒಂದು ಹಬ್ಬನ ಮಾಡ್ತಾರಲ್ವಾ. ಸೊ ನಮಗೆ ಖುಷಿ ಆಗ್ತಿದೆ ನಾವು ಇಲ್ಲಿರೋದು, ಬಿಕಾಸ್ ನಮಗೂ ಸ್ಪೆಷಲಿ ಹೇಳ್ಬೇಕಂದ್ರೆ ಹಳ್ಳಿ ವಾತಾವರಣ ತುಂಬ ಇಷ್ಟ. ತುಂಬ ಇಷ್ಟ, ತುಂಬ ಇಷ್ಟದಲ್ಲಂತೂ ನೋಡಿ ಇಲ್ಲಿ ಆಕ್ಚುಲಿ ತುಂಬ ಬಿಸಿಲಿದೆ, ಬಟ್ ನಾವು ಇಲ್ಲಿ ಮರದ ಕೆಳಗಡೆ ಇದ್ದೀವಿ. ಎಷ್ಟು ನೆರಳಿದೆ ಅಂದರೆ ಒಂದು ಶಾಮಿಯಾನೂ ಬೇಕಾಗಿಲ್ಲ ಆ ಥರ ಇದೆ. ಥಂಡಿ ಇದೆ, ಏನೂ ಇಲ್ಲ, ಓಪನ್ ಸ್ಪೇಸ್ ಎಲ್ಲ ಇದೀವಿ ನಾವು, ಮರದ ನೆರಳ ಇದೆ ನಮಗೆ. ಅಷ್ಟು ಏನು ಕೂಲಾಗಿದೆ ಆ್ಯಂಡ್ ಮನಸ್ಸು ಅಷ್ಟೇ ಕೂಲಾಗಿದೆ ಇಲ್ಲಿರೋದಕ್ಕೆ. ಸೊ ಇಲ್ಲೇನಾದ್ರೂ ಹೇಳೋದಿದ್ಯಾ ನಮ್ದು ವ್ಲಾಗ್ ಬಗ್ಗೆ? ನೀವು ನೋಡಿರ್ತೀರಾ ಜಿಮ್ ಅಲ್ಲಿ ಇವಾಗ ವ್ಲಾಗ್ ಮಾಡಿ ಚೆನ್ನಾಗಿ ಆಗ್ತಾ ಇಲ್ಲ ಅದಕ್ಕೆ. ಸೊ ಯಾರು ಚೆನ್ನಾಗಿ ಮಾಡಿದ್ರು ಅಂದ್ರೆ ಆಬ್ವಿಯಸ್ಲಿ ಇವರೇ ಚೆನ್ನಾಗಿ ಮಾಡಿರೋ ವರ್ಕೌಟ್ ಎಲ್ಲ ಲೈಕ್ ಪ್ರೋ ವ್ಲಾಗ್ ಮಾಡಿರೋ. ಅಡ್ವಾನ್ಸ್ ಆಗಿ ಲೈಕ್ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಹೌದು, ಆಲ್ಮೋಸ್ಟ್ ತುಂಬ ವರ್ಷದಿಂದ ಮಾಡಿ ನಿಜ ಅಷ್ಟು ಫಿಟ್ಟಾಗೆ ಇದ್ದಾರೆ ಇರ್ಬೇಕಲ್ವಾ. ಇನ್ಸ್ಪೈರ್, ನಾನು ಅವಾಗಲೇ ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ಇವ್ರನ್ನೆಲ್ಲ ನೋಡಿನೇ ನಮಗೂ ಲೈಕ್ ಇನ್ಸ್ಪೈರ್ ಆಗಿಲ್ಲ, ಲೈಕ್ ನಾನು ಜಿಮ್ ಮಾಡಬೇಕು, ವರ್ಕೌಟ್ ಮಾಡಬೇಕು ಅಂತ.
ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕಂತ. ಕ್ಯಾಂಡಿ ಏನಾದ್ರು ಹೇಳೋದಿದ್ಯಾ? ಅವ್ನು ಇಳಿಬೇಕಂತೆ. ಓಕೆ ಹೋಗೋಣ, ಓಕೆ ಕ್ಯಾಂಡಿನ ಬಿಟ್ಬಿಟ್ಟು ಬರ್ತೀವಿ. ಈ ಫಾರ್ಮ್ ಹೌಸ್ ನ ಮಾಲೀಕರು ಇವರೇ ಇರ್ತಾರೆ ಹೇಳ್ಬೇಕು, ಯಾಕಂದ್ರೆ ವುಮೆನ್ ಆರ್ಮಿ ಇವರು, ಒನ್ ಅಂಡ್ ಓನ್ಲಿ. ಲೈಕ್ ಹಸುಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಈ ಒಂದು ತೋಟಗಳ ಎಲ್ಲಾನು ಇವರೇ ನೋಡ್ಕೊಳ್ಳೋದು. ಇಷ್ಟೇ ಅಲ್ಲ, ಇವ್ರದ್ದು ಇನ್ನೂ ಒಂದು ತೋಟ ಇದೆ. ಸೊ ಎಲ್ಲ ಮೇಂಟೈನ್ ಇವರೇ ಮಾಡೋದು. ಏನು ಪದ್ದು ಅವರೇ, ನಮ್ಮನ್ನ ಈ ಹಬ್ಬಕ್ಕಾದ್ರೆ ತುಂಬ ಖುಷಿ ಆಯಿತು. ನಿಜ, ನಾನು ಇವತ್ತು ಈ ದಿನ ಹಬ್ಬ ಮಾಡ್ತಿರೋದು, ನೀವೆಲ್ಲ ಬಂದಿರೋದು ಒಂದು ದೊಡ್ಡ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರೋ, ತುಂಬ ಖುಷಿ ಆಗ್ತಿದೆ. ಬಟ್ ಇವತ್ತಿನ ದಿನ ಈ ಮುನೇಶ್ವರ ಹಬ್ಬ ಅಂದರೆ ನಾವು ಪ್ರತಿ ವರ್ಷವೂ ಕೂಡ ವರ್ಷ ವರ್ಷ ಹಬ್ಬ ಮಾಡ್ತೀವಿ. ಬಟ್ ಈ ಸರಿ ವಿಶೇಷವಾಗಿ ನೀವೆಲ್ಲ ಬಂದು ನಮ್ಮ ಹಬ್ಬಕ್ಕೆ ಭಾಗವಹಿಸಿರೋದು ನಮಗೆಲ್ಲರಿಗೂ ಒಂಥರ ಖುಷಿ ತಂದಿದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕೇಳಬೇಕು ಅನ್ಸಿದ್ರೆ ಖಂಡಿತ ಕೇಳಿ. ಹೌದು, ಅಂದ್ರೆ ಈ ಒಂದು ಹಬ್ಬನ ಕಂಪಲ್ಸರಿ ಎಲ್ಲರೂ ಮಾಡ್ತಾರಲ್ವಾ ಈ ಊರಲ್ಲಿ, ಅಂದ್ರೆ ಇದಕ್ಕೆ ಅಂದ್ರೆ ಬೆಂಗಳೂರೆಲ್ಲ ಇರೋರಾಗಿರ್ಬೋದು ಅಥವಾ ಊರಲ್ಲಿರೋರು ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತ ಹಬ್ಬ. ಸೊ ಪ್ರತಿ ವರ್ಷನು ಹಿಂಗೆ ಇರುತ್ತೆ ಅಲ್ವಾ? ಖಂಡಿತ ಖಂಡಿತ ಇರುತ್ತೆ. ಅಂದ್ರೆ ಎಲ್ರೂ ತೋಟದಲ್ಲಿ ಒಂದು ಮುನೇಶ್ವರ ಅಂದ್ರೆ ಇಲ್ಲಿ ನಮ್ಮ ಜಮೀನುಗಳಲ್ಲಿ ಯಾವುದೇ ಹಾಗು ಹೋಗುಗಳು ಆಗಬಾರ್ದು, ಒಳ್ಳೆ ರೀತಿಯಲ್ಲಿ ನಡೀಬೇಕು ಅನ್ನೋದಕ್ಕೋಸ್ಕರ ನಮ್ಮ ತೋಟಗಳಲ್ಲಿ ಒಂದು ಹಬ್ಬನ ಮಾಡ್ತೀವಿ. ವರ್ಷದಲ್ಲಿ ಒಂದು ಸಾರಿ ಹಬ್ಬ ಮಾಡ್ತೀವಿ. ಬಟ್ ಇದು ವಿಶೇಷವಾಗಿರುತ್ತೆ. ಕೆಲವರು ಇದು ಬಲಿಕೊಟ್ಟೆ ಮಾಡಬೇಕು ಮುನೇಶ್ವರಂಗೆ. ಬಟ್ ಸಿಹಿ ಕೂಡ ಮೊಸರನ್ನ ಎಡೆಯಕರು ಕೂಡ ಇರ್ತಾರೆ. ಬಟ್ ಜಾಸ್ತಿ ಏನಪ್ಪ ಅಂದರೆ ನಾನ್ ವೆಜ್ಜೇ ಜಾಸ್ತಿ ಮಾಡ್ತಾರೆ. ಅಂಥದ್ದಿನದಲ್ಲಿ ನಾವು ಕೂಡ ಅಂದ್ಕೊಂಡಿದ್ದೀವಿ. ಬಟ್ ಏನು ಅಂದರೆ ಪ್ರತಿ ಸಾರಿನೂ ಮಾಡ್ತಿದ್ವಿ. ಕೆಲವರು ಕೋಳಿ ಕೂಗ್ತಾರೆ, ಮತ್ತೆ ಕೆಲವರು ಮೇಕೆ ಕಡಿತಾರೆ. ಬಟ್ ವಿಶೇಷವಾಗಿ ಇದು ಚೆನ್ನಾಗಿರುತ್ತೆ ತೋಟದಲ್ಲಿ ಎಲ್ಲ ಖುಷಿಯಲ್ಲಿ ಸಂಭ್ರಮನ ಆಚರಿಸ್ಕೊಂಡು. ಅಂದ್ರೆ ಮೇಬಿ ಇದು ಒಂದೇ ಹಬ್ಬ ಅನ್ಸುತ್ತೆ ಅಲ್ವಾ ತೋಟದಲ್ಲಿ ಮಾಡೋದು? ಇದೊಂದೇ ಹಬ್ಬ, ಅದು ಒಂಥರ ಖುಷಿ ಅಲ್ವಾ? ತೋಟದಲ್ಲಿ ಕುತ್ಕೊಂಡು ಊಟ ಮಾಡೋದು, ಎಲ್ರು ಬರೋದು, ಅದನ್ನ ತುಂಬಾ ನಮ್ಮ ಏನು ಅಂದ್ರೆ ರೈತರಿಗೆ ಇದು ಒಂದು ಸೊಡಗು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂಥರ ವಿಶೇಷವಾಗಿರುತ್ತೆ ಅಂದ್ರೆ ಎಲ್ರು ಕರೆದು ಹಳ್ಳಿ ಸೊಗಡು. ಇದು ಮನೆಯಲ್ಲಿ ಕೂಡ ಅಡುಗೆನ ಮಾಡಲ್ಲ, ತೋಟದಲ್ಲೇ ಬಂದು ತೋಟದಲ್ಲೇ ಅಡುಗೆ ಮಾಡಿ ತೋಟಕ್ಕೆ ಊಟ ಎಲ್ಲ ಬಡಿಸಿ ಇಲ್ಲೇನೆ. ಇದೊಂದು ತುಂಬಾ ಖುಷಿ ಅನ್ನುತ್ತೆ. ನನಗಂತೂ ತುಂಬಾ ಖುಷಿ ಇದೆ. ಬಟ್ ನನಗೆ ಇದೆಲ್ಲ ತುಂಬಾ ಇಷ್ಟ, ಯಾಕೆಂದ್ರೆ ಇವತ್ತು ತೋಟದಲ್ಲಾಗ್ಬೋದು, ನನಗೆ ಹೈನುಗಾರಿಕೆ ಆಗಿರ್ಬೋದು, ಎಲ್ಲ ನನಗೆ ತುಂಬಾ ಇಷ್ಟಪಟ್ಟು ನಾನು ಮಾಡಿರೋಂಥದ್ದು. ನಾನು ಅವಾಗಲೇ ಒಂದಷ್ಟು ಹಸುಗಳನ್ನ ತೋರಿಸಿದೆ ಅಲ್ವಾ, ಸೊ ಅದನ್ನೆಲ್ಲ ಇವರೇ ಅಂದ್ರೆ ಲೈಕ್ ಇನಿಷಿಯೇಟಿವ್ ಆಗಿ ತಗೊಂಡು ಮಾಡೋದಾಗಿರ್ಬೋದು ಅಥವಾ ಅದು ಕೆಲವೊಂದ್ಸಲ ನಿನ್ನೆ ನಾವು ಇಲ್ಲೇ ಇದ್ವಿ ಅಲ್ಲ, 4-5 ಡೇಸ್ ಇಂದ ನೋಡ್ತಿದೀವಿ ನಾವು ಕಣ್ಣಾರೆ. ಅದು ಒಂದ್ಸಲ ಏನೋ ಮಷೀನ್ ಏನೋ ಕೆಟ್ಟೋಗಿತ್ತು, ಹಾಲ್ನ ಟೆಂಪರೇಚರ್ ಕೂಲ್ ಮಾಡೋದು. ಅವಾಗ ನಿಜ ಹೇಳ್ಬೇಕಂದ್ರೆ ಇವ್ರು 1:00 ವರೆಗೂ ನಿದ್ದೆ ಮಾಡಿಲ್ಲ. ಈ ತರ ಆಗೋಯ್ತು ಅಂದ್ರೆ ಯಾರಿಗೆ ಆಗ್ಲಿ ಹೊಟ್ಟೆ ಹೊರಿಯುತ್ತಲ್ವಾ? ಸೊ ಇವರು ನಿಜವಾಗ್ಲು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಏನೇನೋ ಟ್ರೈ ಮಾಡಿ ಕೊನೆಗೂ ಸಕ್ಸಸ್ ಆಯ್ತು, ಸಕ್ಸಸ್ ಆಗಿದೆ. ಬಟ್ ನನಗೆ ಒಂದು ಖುಷಿ ಇದೆ, ನಾನು ಇನ್ನೂ ಒಂದು ಉತ್ತಮ ಸ್ಥಾನದಲ್ಲಿ ಮಾಡಬೇಕು, ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಬಟ್ ಇವಾಗೆಲ್ಲ 1,000 ಲೀಟರ್ ಹಾಲು ಹೋಗ್ತಾ ಇದೆ. ಬಟ್ ಹಸುಗಳೆಲ್ಲ ತುಂಬ ಹೆಲ್ತ್ಲಿ ಆಗಿರ್ಬೋದು, ಬಟ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಬೇಕು, ಮಕ್ಕಳಿಗೆಲ್ಲ ಒಳ್ಳೆ ಹಾಲು ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಬಟ್ ಇನ್ನೂ ನಿಮ್ಮ ಆಶೀರ್ವಾದಗಳು, ನಿಮ್ಮ ಬಯಕೆಗಳೆಲ್ಲ ನಾನು ಬೇಗ ಈಡೇರಿಸ್ತೀನಿ. ನೀವೆಲ್ಲ ಬಂದು ನನಗೆ ಇದೆಲ್ಲ ನೋಡಿ ಖುಷಿ ಪಡ್ತಾ ಇರೋದು ತುಂಬ ಖುಷಿ. ನಾವು ಹೇಳ್ತೀನಿ, ನಮಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಒಂದು ವುಮೆನ್ ಈ ಥರ ನಿಂತ್ಕೊಂಡು ಎಲ್ಲ ಮೇಂಟೈನ್ ಮಾಡೋ, ಐ ಮೀನ್ ಇನಿಷಿಯೇಟಿವ್ ಆಗಿ ತಗೊಂಡು ಫ್ಯಾಮಿಲಿಲಿ. ಸೊ ನಾನೇ ಮಾಡ್ತೀನಿ ಅಂತ ಮಾಡ್ತಾರಲ್ವ, ಅದು ನಮ್ಮಂಥವ್ರಿಗೆ ನಿಜವಾಗ್ಲೂ ಸ್ಫೂರ್ತಿ ಆಗುತ್ತೆ. ಈಗ ಅಂದರೆ ಲೈಕ್ ಸ್ಪೆಷಲಿ ರೈತರಿಗೆ ಹೈನುಗಾರಿಕೆ ಇದೆಲ್ಲ ಅಂತ ಬಂದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ಈ ಥರ ನೋಡಿ. ಇವರು ಅಂದರೆ ಲೈಕ್ ಇವಾಗ ಕೆಲವು ಹೆಣ್ಮಕ್ಳು ಹೆಂಗೆ ಅಂದರೆ ಓದಿದ ತಕ್ಷಣ ಲೈಕ್ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ಅಂದರೆ ಏನೂ ಗೊತ್ತಿರಲ್ಲ. ಅಂದರೆ ಲೈಕ್ ಹಸು ಸಾಕಿರ್ಬೋದು ಅಥವಾ ಕೆಲವೊಂದು ತೋಟ ಇದನ್ನೆಲ್ಲ ಮಾಡೋದ್ರ ಬಗ್ಗೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಸೊ ಒಂಥರ ಸ್ಫೂರ್ತಿ ಆಗುತ್ತೆ, ಓಕೆ ಈ ಥರ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಲೈಫಲ್ಲಿ. ಸೊ ಏನು ITBTಲಿ ಕೆಲಸ ಮಾಡಿದ್ರೇ ಬದುಕೋದು ಅಂತಲ್ಲ, ರೈತರಾಗಿದ್ರು ಚೆನ್ನಾಗಿ ಬದುಕ್ಬೋದು ಅಂತ ತೋರಿಸ್ಕೊಡ್ತಿದ್ದಾರೆ, ತುಂಬ ಖುಷಿ ಆಗುತ್ತೆ. ನಾವು ಇವರನ್ನ ಪ್ರೀತಿಯಿಂದ ಪದ್ದು ಪದ್ದು ಅಂತ ಕರೀತೀವಿ. ಸೊ ಲೈಕ್ ಫ್ರೆಂಡು ಫ್ಯಾಮಿಲಿ ಮೆಂಬರು ಎಲ್ಲ ಲೈಕ್ ಒಂಥರ ಕನೆಕ್ಟ್ ಆಗ್ಬಿಟ್ಟಿದ್ದೀವಿ, ಫ್ಯಾಮಿಲಿ ಅಂತಲೇ ಹೇಳ್ಬೋದು ಈಗ ಆ ರೀತಿ. ಥ್ಯಾಂಕ್ ಯು ನಮ್ಮನ್ನೆಲ್ಲ ಕರೆದು, ಲೈಕ್ ಒಂದೊಳ್ಳೆ ವಾತಾವರಣದಲ್ಲಿ ನಮ್ಮ ಮನಸ್ಸಿಗೆ ಖುಷಿ ಆಗೋತ್ತರ ಲೈಕ್ ಈ ಒಂದು ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಗಿರ್ಬೋದು ಎಲ್ಲರೂ, ನಾನು ಅಣ್ಣ ಅತ್ತಿಗೆ. ಸೊ ಎಲ್ಲರೂ ಬಂದಿದ್ದು ನನಗೂ ಖುಷಿ ಆಯಿತು, ನಿಮ್ಮ ಜೊತೆ ಇರೋದಂತೂ ಇನ್ನೂ ಖುಷಿ. ನನಗೆ ಯೂಶ್ವಲಿ ಫೋನ್ ಮಾಡಿದಾಗಲೆಲ್ಲ ಅದೇ ಹೇಳ್ತಿರ್ತಾರೆ, ಬಂದ್ಬಿಡಿ ಬೇಜಾರಾಗ್ತೀನಿ ಬಂದ್ಬಿಡಿ ಅಂತ. ನಿಜವಾಗ್ಲೂ ಇವ್ರು ಕರೆಯೋದೇ ಬೇಡ, ನಮ್ಗೆ ಒಂಥರ ಇದು ನಮ್ಮದೇ ಅನ್ನೋ ಥರ ಫೀಲ್ ಆಗಿಬಿಟ್ಟಿದೆ. ಯಾವಾಗ ಬೇಕಿದ್ರೂ ಬರ್ಬೋದು, ಯಾವಾಗ ಬೇಕಿದ್ರೂ ಹೋಗ್ಬೋದು ಅನ್ನೋದರ. ಅಷ್ಟೇ ಚೆನ್ನಾಗಿ ನಮ್ಮನ್ನೆಲ್ಲರೂ ಕೇರ್ ಮಾಡ್ತಾರೆ, ಅಷ್ಟೇ ಪ್ರೀತಿ ತೋರಿಸ್ತಾರೆ.
ಮೇ ಬಿ ನಮ್ಮ ಫ್ಯಾಮಿಲಿಲಿ ನಾವು ಯಾರ ಜೊತೆ ಇಷ್ಟು ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ, ಅಷ್ಟು ಕನೆಕ್ಟ್ ಆಗಿದ್ದೀವಿ. ವಿ ಲವ್ ಯು ಪದು. ಥ್ಯಾಂಕ್ ಯು, ಥ್ಯಾಂಕ್ ಯು. ದೇವ್ರು ಹಿಂಗೆ ಇಟ್ಟಿರಲಿ, ನಿಮ್ಮ ನಮ್ಮ ಪ್ರೀತಿ, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ನಾನು ಇಷ್ಟಪಡ್ತೀನಿ. ಖಂಡಿತ ಇದು ಹೆಂಡ್ ಆಗಬಾರ್ದು, ಹಿಂಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನನಗೆ ತುಂಬ ಖುಷಿ ಇದೆ. ಬಟ್ ಈ ಥರ ನನಗೆ ಸಿಗ್ತಾರೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಈ ಥರ ಎಲ್ಲ ಇವರೆಲ್ಲ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಖಂಡಿತ ಖಂಡಿತ, ನಮಗೆ ಒಂದು ಫ್ಯಾಮಿಲಿ ಮೆಮೊರಿ ಥರನೇ ಇದೆ. ನನಗಂತೂ ಮರಿಲಿಕ್ಕಾಗಲ್ಲ ಇವ್ರನ್ನೆಲ್ಲರೂ. ಖಂಡಿತ ಮುಂದೆ ದೇವರು ನಮ್ಮನ್ನು ಹೀಗೆ ಇಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ. ನಾನು ಕೇಳ್ಕೊತೀನಿ, ಯಾರ ಕಣ್ಣು ಬೀಳದೆ ಅಂತ. ಥ್ಯಾಂಕ್ ಯು ಪದ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿದ್ರಿ ಅಲ್ವಾ, ನಾವೆಲ್ಲ ಎಷ್ಟು ಚೆನ್ನಾಗಿ ಈ ಏನು ಒಟ್ಟಿಗೆ ಈ ಹಬ್ಬನ ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ಮೋರ್ ಓವರ್ ಅಣ್ಣ ಅತ್ತಿಗೆ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನಂಗೆ ಸಖತ್ ಇಷ್ಟ. ಸೊ ಖುಷಿ ನನಗೆ ಒಂಥರ ಇಲ್ಲಿಗೆ ಬಂದಿದ್ದಾಗಿರ್ಬೋದು, ಈ ಹಳ್ಳಿ ವಾತಾವರಣ, ಈ ಒಂದು ಲೈಫು ನಿಜವಾಗ್ಲೂ ತುಂಬಾ ಚೆನ್ನಾಗಿರತ್ತೆ. ನಾವು ಸಿಟಿಲಿ ನಾಲಗೋಡೆ ಮಧ್ಯೆ ಇರೋದು, ಆ ಟ್ರಾಫಿಕ್ ಅಲ್ಲಿ ಓಡಾಡೋದನ್ನ ಕಂಪೇರ್ ಮಾಡಿದ್ರೆ 100% ಫಾರ್ ಬೆಟರ್. ಈ ಲೈಫ್ ತುಂಬಾನೇ ಒಂಥರ ಖುಷಿ ಕೊಡುತ್ತೆ. ನಂಗೆ ಇದೇ ಇಷ್ಟ ಹಳ್ಳಿ ಲೈಫು, ಯಾವಾಗ್ಲೂ ನಾನು ಹೇಳ್ತಿರ್ತೀನಿ ಎಲ್ಲ ಪ್ರೋಗ್ರಾಮಲ್ಲೂ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನನಗೆ ಹೇಗಿತ್ತು ಅಂತ ತಿಳಿಸ್ಕೊಡಿ. ಆ್ಯಂಡ್ ಇನ್ನೂ ಹೆಚ್ಚಿನ ರೀತಿ ಇದೇ ಥರ ನಿಮ್ಮನ್ನ ಐ ಮೀನ್ ಖುಷಿ ಪಡಿಸೋ ಥರ, ಎಂಟರ್ಟೈನ್ ಮಾಡೋ ಥರ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ಏನು ಮಾಡಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು, ಲೈಕ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡಿ, ಹೇಗಿತ್ತು ಅಂತ ಡಿ ಎಂ ಮಾಡಿ, ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ ಅಥವಾ ಡಿ ಎಂ ಮಾಡಿ. ಖಂಡಿತವಾಗ್ಲೂ ನಾನು ಅದನ್ನು ಮಾಡೋದಕ್ಕೆ ಕೈ ಮಾಡ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್.